ಕರ್ಮಣ್ಯವಾಧಿಕಾರಸ್ಥೆ ಮಾ ಫಲೇಶು ಕದಾಚಿ. ಡಿಗ್ರಿ ಮುಗಿದ ಮೇಲೆ ಪ್ರತಿಯೊಬ್ಬರು ಗ್ರಾಜ್ಯುಯೇಷನ್ ಲೆಟರ್ನ ಕೈಲಿ ಹಿಡ್ಕೊಂಡು ಅದಕ್ಕೆ ಸೈನ್ ಆಗಕ್ಕೆ ಹೋದರೆ, ನಾನು ಮಾತ್ರ ಕಮಿಷನರ್ ಆಫೀಸ್ ಮುಂದೆ ನಿಂತ್ಕೊಂಡು 400,000 ಬಾಂಡ್ ಇಟ್ಕೊಂಡು ರೌಡಿ ಶೀಟರ್ ಅದಕ್ಕೆ ಸೈನ್ ಆಗ್ತಿದ್ದೆ. ಮನೇಲಿ ಅಪ್ಪ ಒಳ್ಳೆ ಮಗ ಒಳ್ಳೆ ಕೆಲಸ ಮಾಡಬೇಕು ಬೇರೆ ಬೇರೆ ಆಸೆ ಇರುತ್ತಲ್ವ, ಅವ್ರು ಏನು ಕನಸಿತ್ತೋ ಅದಕ್ಕೆ ವಿರುದ್ಧವಾಗಿ ರೌಡಿ ಎಂಬ ಹಣೆಪಟ್ಟೆ ನಂಗೆ ಸಿಕ್ತು. ಬಟ್ ಅಲ್ಲಿ ಇರೋರೊಬ್ಬರು 200,000 ಖರ್ಚು ಮಾಡಿದ್ರೆ ಮಾತ್ರ ಚಾನ್ಸ್ ಸಿಗುತ್ತೆ ಅಂತ ಹೇಳಿದರು. ಜೀವನೋಪಾಯಕ್ಕೆ ಏನಾದರೂ ಮಾಡಲೇಬೇಕಲ್ಲ. ಆದರೆ ನಂಗೆ ಸಿಕ್ಕಂತಹ ಹೆಸರೇ ಆ ಟೈಮಲ್ಲಿ ಹಂಡೇಲ್ ವಿಶ್ವ ಅಂತ, ವಿಶ್ವ ಅಲಿಯಾಸ್ ಹಂಡೇಲ್ ವಿಶ್ವ ಅಲಿಯಾಸ್ ಹಂಡೇಲ್ ವಿಶ್ವ ರೌಡಿ ಶೀಟ್ ಅಂತ ಪಟ್ಟನೂ ಸಿಕ್ತು. ನಾನು ಯಾವ ಸ್ಟಾಪಲ್ಲಿ ಬೆಳಿಗ್ಗೆ ಕೆಲಸಕ್ಕೆ ಹೋಗ್ಬಿಟ್ಟು ರಾತ್ರಿ ಆ ಸ್ಟಾಪಲ್ಲಿ ಇಳಿತಾ ಇದ್ದೆ, ಅದೇ ಸ್ಟಾಪಲ್ಲಿ ನಾನು ಸಾಯಂಕಾಲ ಮೊಟ್ಟೆ ಸೇಲ್ ಮಾಡ್ತಿದ್ದೆ. ಏನಕ್ಕೆ ನಾನು ಈ ಜಾಬನ್ನೆಲ್ಲ ಬಿಡ್ತಾ ಬಂದೆ ಅಂದರೆ, ನಡೆಯುತ್ತಿರುವುದು ಕಲಹವಲ್ಲ ಕದಾದ ಒಂದು ವಿಚಿತ್ರವಾದ ಸನ್ನಿವೇಶ ನನ್ನ ಜೀವನದಲ್ಲೇ ನಡೀತಿ. ಅಂತವನು ಬರ್ತಾನಾ ಬರ್ತಾನಾ? ನನ್ನ ಹೆಸರು ವಿಶ್ವ ಶೆಟ್ಟಿ, ಮೂಡಬಿದ್ರಿ. ಹುಟ್ಟಿದ್ದು ಮೂಡಬಿದ್ರಿಯಲ್ಲೇ. ಸ್ಕೂಲಿಂಗ್ ಅಂದರೆ ವಿದ್ಯಾಭ್ಯಾಸ ಬಂದುಬಿಟ್ಟು ರೋಟರಿ ಇಂಗ್ಲೀಷ್ ಮೀಡಿಯಂ ಸ್ಕೂಲಲ್ಲಿ ನಡೀತು. ಅದಾದಮೇಲೆ PUC, ಆಮೇಲೆ BBM ಡಿಗ್ರಿ ಬಂದುಬಿಟ್ಟು ಆಳ್ವಾಸ್ ಕಾಲೇಜ್ ಮೂಡಬಿದ್ರಿ ನನ್ನ ವಿದ್ಯಾಭ್ಯಾಸ ಕಂಪ್ಲೀಟ್ಗೊಳ್ತು. ಡಿಗ್ರಿ ಮುಗಿದ ಮೇಲೆ ಪ್ರತಿಯೊಬ್ಬರು ಗ್ರಾಜ್ಯುಯೇಷನ್ ಲೆಟರ್ನ ಕೈಲಿ ಹಿಡ್ಕೊಂಡು ಅದಕ್ಕೆ ಸೈನ್ ಆಗಕ್ಕೆ ಹೋದರೆ, ನಾನು ಮಾತ್ರ ಕಮಿಷನರ್ ಆಫೀಸ್ ಮುಂದೆ ನಿಂತ್ಕೊಂಡು 400,000 ಬಾಂಡ್ ಇಟ್ಕೊಂಡು ರೌಡಿ ಶೀಟರ್ ಅದಕ್ಕೆ ಸೈನ್ ಆಗ್ತಿದ್ದೆ. ಪ್ರತಿಯೊಬ್ಬರು ತಂದೆ ತಾಯಿಗೂ ನನ್ನ ಮಗ ಈ ಥರ ಆಗಬೇಕು, ದೊಡ್ಡ ವ್ಯಕ್ತಿ ಆಗಬೇಕಂತ ಬೇರೆ ಬೇರೆ ಕನಸಿರುತ್ತೆ. ಇದ್ರೆ ನಾನು ಆಗಿದ್ದೆ ಬೇರೆ, ಅವ್ರು ಏನು ಕನಸಿತ್ತೋ ಅದಕ್ಕೆ ವಿರುದ್ಧವಾಗಿ ರೌಡಿ ಎಂಬ ಹಣೆಪಟ್ಟೆ ನಂಗೆ ಸಿಕ್ತು. ಕಾಲೇಜಲ್ಲಿ ನಾನು ಡಿಸ್ಟಿಂಕ್ಷನ್ ಸ್ಟೂಡೆಂಟೇ, BBM ಕಲಿತಾ ಇರಬೇಕಾದ್ರೆ. ಬಟ್ ಏನಾಯ್ತು ಅಂದರೆ, ಲಾಸ್ಟ್ ಸೆಮಿಸ್ಟ್ರಲ್ಲಿ ಇರಬೇಕಾದ್ರೆ ETV ಒಂದು ಧಾರಾವಾಹಿ ಬರ್ತಾ ಇತ್ತು, ಬಂದೇ ಬರ್ತಾವೆ ಕಾಲ ಅಂತ. ಅದು ಮೂಡಬಿದ್ರಿಯಲ್ಲಿ ಬಂದುಬಿಟ್ಟು ಆಳ್ವಾಸ್ ಕಾಲೇಜಲ್ಲಿ ಶೂಟಿಂಗ್ ನಡೀತಾ ಇತ್ತು. ಸೊ ಅದ್ರ ಮೇಲೆ ನಂಗೆ ಆಸೆ ಬಂದುಬಿಟ್ಟು, ಚಿಕ್ಕ ವಯಸ್ಸಿಂದ ನಂಗೊಂದು ಆ್ಯಕ್ಟಿಂಗ್ ಮಾಡಬೇಕಂತ ಒಂದು ಆಸೆ ಇತ್ತು. ಅದರಿಂದಾಗಿ ಆ ಶೂಟಿಂಗನ್ನು ನೋಡಿಬಿಟ್ಟು ಇದನ್ನೇ ಏನಾದರೂ ಮಾಡಬೇಕು ನಾನು ಅಂತ ಹೇಳಿಬಿಟ್ಟು ಡಿಗ್ರಿನ ಅರ್ಧದಲ್ಲಿ ನಿಲ್ಲಿಸಿ ಬ್ಯಾಂಗ್ಳೂರಿಗೆ ಹೋದೆ. ಬ್ಯಾಂಗ್ಳೂರಿಗೆ ಹೋಗ್ಬಿಟ್ಟು ಒಂದು 3-4 ಶೂಟಿಂಗು ಆಯಿತು ಬಂದೇ ಬರ್ತಾವೆ ಕಾಲ ಸೀರಿಯಲಲ್ಲಿ. ಅದಾದಮೇಲೆ ಯಾವುದೇ ಚಾನ್ಸ್ ಇರಲಿಲ್ಲ. ಮನೆಯಿಂದ ಹೇಳ್ದೆ ಕೇಳ್ದೆ ಓಡ್ ಬಂದಿದ್ದೆ, ಕೈಯಲ್ಲಿ ಬಿಡಿಗಾಸು ಇಲ್ಲ. ಫ್ರೆಂಡ್ಸ್ ಸ್ವಲ್ಪ ಸಹಾಯ ಮಾಡ್ತಿದ್ರು, ಬಟ್ ಅದೆಲ್ಲೂ ಸಾಲ್ತಾ ಇರಲಿಲ್ಲ. ಜೀವನೋಪಾಯಕ್ಕೆ ಏನಾದರೂ ಮಾಡಲೇಬೇಕಲ್ಲ. ಅಷ್ಟೊತ್ತಿಗೆ ಒಂದು ಪ್ರತಿಷ್ಠಿತ ಕನ್ನಡ ಒಂದು ಮ್ಯೂಸಿಕ್ ಚಾನಲಲ್ಲಿ ನನ್ನ ಕಾಲ್ ಬಂತು. ಆಡಿಷನ್ಗೋಸ್ಕರ ಆಡಿಷನ್ ಕೊಡೋಕ್ಕೆ ಹೇಳಿದರು. ಸೊ ಆಡಿಷನ್ ಕೊಡೋಕ್ಕೂ ಹೋದೆ, ತುಂಬ ರೆಡಿಯಾಗಿದ್ದೆ. ಅಲ್ಲಿ ಹೋದ್ಮೇಲೆ ಆಡಿಷನಲ್ಲಿ ಸೆಲೆಕ್ಟ್ ಬೇರೆ ಆದರೆ, ಬಟ್ ಅಲ್ಲಿ ಇರೋರೊಬ್ಬರು 200,000 ಖರ್ಚು ಮಾಡಿದ್ರೆ ಮಾತ್ರ ಚಾನ್ಸ್ ಸಿಗುತ್ತೆ ಅಂತ ಹೇಳಿದರು. ಅಷ್ಟೆಲ್ಲ ಮಾಡಿ ನಾನು ಅಲ್ಲಿ ಏನೋ ಒಂದು ಸಾಧನೆ ಮಾಡಬೇಕಂತ ಹೋಗಿದ್ರೆ ಅಲ್ಲಿ ನಂಗೆ ಸಿಕ್ಕಂಥ ಮೊದಲನೇ ಪ್ರತಿಫಲ ಇದು. ಏನು ಮಾಡೋದು, ಮನೆಗೆ ಹೋಗೋಂಗಿಲ್ಲ, ಅಲ್ಲಿ ಬ್ಯಾಂಗ್ಳೂರಲ್ಲಿ ಉಳಿಬೇಕಾದ್ರೆ ಏನಾದರೂ ಕೆಲಸ ಮಾಡಬೇಕು. ಸೊ ಅದಕ್ಕೋಸ್ಕರ ಟಾಟಾ ಬ್ರಾಡ್ಬ್ಯಾಂಡ್ ಕಂಪನಿ ಅನ್ನುವಂತಹ ಒಂದು ಮಾರ್ಕೆಟಿಂಗ್ ಕಂಪನಿಯಲ್ಲಿ ಈ ಇಂಟರ್ನೆಟ್ ಪ್ಯಾಕೇಜ್ ಸೇಲ್ ಮಾಡುವಂತಹ ಮಾರ್ಕೆಟಿಂಗ್ ಜಾಬ್ ಸಿಕ್ತು. ಕೈಲಿಗೆ ಒಂದು 10,000 ಸಂಬಳ ಇತ್ತು, ಬಟ್ ಅದು ಕಂಪ್ಲೀಟಾಗಿ ಸ್ಯಾಲ್ರಿ ಕೊಡ್ತಾ ಇರಲಿಲ್ಲ. ಸೊ ಏನು ಮಾಡಿದೆ, ಡೈಲಿ ನನಗೆ 32 ರೂಪಾಯಿ ಬಸ್ ಪಾಸ್ ಬೇಕು. ಮಾರ್ಕೆಟಿಂಗ್ ಅಂದರೆ ಬಸ್ಸಲ್ಲಿ ತಿರುಗಾಡಬೇಕು. ಸೊ ಬಸ್ ಪಾಸ್ ಬೇಕು, 32 ರೂಪಾಯಿ ತಾಗೋ ಬಸ್ ಪಾಸು. ಆಮೇಲೆ ಬೆಳಗಿನ ತಿಂಡಿ, ರಾತ್ರಿ ಮಧ್ಯಾಹ್ನ ತಿಂಡಿಗೆ ಹೊಟ್ಟೆಗೆಲ್ಲ ಬೇಕಲ್ಲ, ಏನು ಮಾಡೋದಂತ ಗೊತ್ತಾಗ್ತಿರಲಿಲ್ಲ. ಸೊ ಆ ಹೊತ್ತಲ್ಲಿ ಹೊಳೆದಿದ್ದೆ, ನೈಟ್ ಹೊತ್ತು ಬಾಯ್ಲ್ಡ್ ಎಗ್ ಸೇಲ್ ಮಾಡ್ತಿದ್ದೆ ಬ್ಯಾಂಗ್ಳೂರಲ್ಲಿ, ಕೈಕೊಂಡ್ರಲ್ಲಿ ಸಿಗ್ನಲಲ್ಲಿ. ನಾನು ಯಾವ ಸ್ಟಾಪಲ್ಲಿ ಬೆಳಿಗ್ಗೆ ಕೆಲಸಕ್ಕೆ ಹೋಗ್ಬಿಟ್ಟು ರಾತ್ರಿ ಆ ಸ್ಟಾಪಲ್ಲಿ ಇಳಿತಾ ಇದ್ದೆ, ಅದೇ ಸ್ಟಾಪಲ್ಲಿ ನಾನು ಸಾಯಂಕಾಲ ಮೊಟ್ಟೆ ಸೇಲ್ ಮಾಡ್ತಿದ್ದೆ. ತುಂಬ ಕೈಯಲ್ಲಿ 500 ರೂಪಾಯಿ ಅಷ್ಟೇ ಇತ್ತು. ಆ 500 ರೂಪಾಯಿ ಬಂಡವಾಳ ಹಿಡ್ಕೊಂಡು 100 ಮೊಟ್ಟೆ ತಗೊಂಡು 250 ರೂಪಾಯಿಗೆ 100 ಮೊಟ್ಟೆ ಸಿಗುತ್ತೆ. ಅದಾದಮೇಲೆ ಉಪ್ಪು ಖಾರ ಎಲ್ಲ ತಗೊಂಡು ಡೈಲಿ ಬಾಯ್ಲ್ ಮಾಡಿ 100 ಮೊಟ್ಟೆನ ಸೇಲ್ ಮಾಡ್ತಿದ್ದೆ. ಅದರಲ್ಲಿ ಬರ್ತಿರುವಂಥ 500 ರೂಪಾಯಿ ಇಟ್ಕೊಂಡು 5 ರೂಪಾಯಿಗೆ ಒಂದು ಮೊಟ್ಟೆ 500 ರೂಪಾಯಿ ಬರ್ತಾ ಇತ್ತು. ಮರು ದಿವಸ ಪುನಃ 250 ರೂಪಾಯಿ ಮೊಟ್ಟೆ ತಗೊಳ್ತಾ ಇದೆ. ಈ ಬಾಕಿ ಉಳಿದೋದು 250 ರೂಪಾಯಿ ಏನಿದೆ ಆ ಅಮೌಂಟನ್ನು 3 ಜನ ಶೇರ್ ಮಾಡ್ತಿದ್ವಿ. ನಾನು ಒಬ್ಬ ಅಲ್ಲ, 3 ಜನ ಒಂದೇ ರೂಮಲ್ಲಿದ್ವಿ. ನಂತರನೇ ಕಷ್ಟಪಡ್ತಾ ಇದ್ರು ಜೇಸನ್ ಮತ್ತು ಪ್ರಶಾಂತ್ ಅಂತ ಇಬ್ಬರು. ಜೇಸನ್ ಅನ್ನೋನು ಈಗ ಹೊರದೇಶದಲ್ಲಿದ್ದಾನೆ, ಪ್ರಶಾಂತ್ ಬ್ಯಾಂಗ್ಳೂರಲ್ಲಿದ್ದಾನೆ. ಸೊ 3 ಜನ ಸೇರಿಬಿಟ್ಟು ಮೊಟ್ಟೆನ ಸೇಲ್ ಮಾಡ್ತಿದ್ವಿ. 3 ಜನಕ್ಕೆ 250 ರೂಪಾಯಿ ಡಿವೈಡ್ ಆದರೆ ಅರೌಂಡ್ 84 ರುಪೀಸ್ ಸಮಥಿಂಗ್ ಸಿಗುತ್ತೆ. 84 ರುಪೀಸ್ ಒಬ್ಬೊಬ್ಬರಿಗೆ ಸಿಕ್ಕಿದ್ರೆ 38 ರೂಪಾಯಿ ಬಸ್ ಪಾಸು, 50 ರೂಪಾಯಿದಲ್ಲಿ 3 ಹೊತ್ತಿನ ಊಟ ಹಾಕಬೇಕಾಗಿತ್ತು. ಇದ್ರ ಜೊತೆ ಮೊಬೈಲ್ ರೀಚಾರ್ಜ್ ಅದು ಇದು ಏನೇನು ಇರುತ್ತೆ. ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದೆ. ಬೇರೆ ಬೇರೆ ಕಂಪನಿಯಲ್ಲಿ ಕೆಲಸ ಮಾಡಿದೆ. 2-3 ವರ್ಷ ಬೆಂಗಳೂರಲ್ಲಿದ್ದೆ, ಮನೆಗೆ ವಾಪಸ್ ಬರೋಕ್ಕಾಗ್ತಿರಲಿಲ್ಲ. ಇದ್ರ ಮಧ್ಯೆ ಡಿಗ್ರಿ ಕಂಪ್ಲೀಟ್ ಆಗಿರಲಿಲ್ಲಲ್ಲ, ಅದನ್ನು ಕಂಪ್ಲೀಟ್ ಮಾಡಬೇಕಂತ ಊರಿಗೆ ಬಂದೆ.
ಅದ್ರ ಜೊತೆ 3 ತಿಂಗಳಿಗೊಮ್ಮೆ 4 ತಿಂಗಳಿಗೊಮ್ಮೆ ಹೇಳಿದ್ನಲ್ಲ 4 ಲಕ್ಷ ಬಾಂಡ್ ಇಟ್ಕೊಂಡು ಕಮಿಷನ್ ಆಫೀಸ್ ಮುಂದೆ ನಿಲ್ತಾ ಇದ್ದೆ ಸೈನಿಕ ಹಾಕಂತ. ಸೊ ಅದಕ್ಕೋಸ್ಕರನು ಬರ್ತಾ ಇದ್ದೆ. ಯಾರ್ಯಾರೋ ವಿಷಯಕ್ಕೆ ಹೋಗ್ಬಿಟ್ಟು ಇನ್ಯಾರಿಗೂ ಹೆಲ್ಪ್ ಮಾಡೋಕ್ಕಂತ ಹೋಗ್ಬಿಟ್ಟು ನಂದು ಅಲ್ದಿರೋ ವಿಷಯಕ್ಕೆಲ್ಲ ಹೋಗ್ಬಿಟ್ಟು ಜಗಳ ಸರಿ ಮಾಡೋಕ್ಕೆ ಹೋಗೋದು, ಸೆಟಲ್ಮೆಂಟ್ ಅಂತ ಹೋಗೋದು. ಅಲ್ಲಿ ಹೋದ್ಮೇಲೆ ಏನಾಗ್ತಿತ್ತಂದರೆ ಆ ಜಗಳ ಮಾಡ್ತಿರೋರು ಲಾಸ್ಟಿಗೆ ಕೊನೆಗೆ ಸರಿಯಾಗ್ತಿದ್ರು, ನಾನು ಮಾತ್ರ ಹೊರಗೆ ಹೋಗ್ತಾ ಇದ್ದೆ. ನನ್ನ ಮೇಲೆ ಕೇಸ್ ಆಗ್ತಿತ್ತು, ಆ ಕೇಸನ್ನು ಸಾಲ್ವ್ ಮಾಡೋಕ್ಕೆ ಪುನಃ ಬೆಂಗಳೂರಿಂದ ಬರ್ತಾ ಇದ್ದೆ. ಅದು ಕೇಸ್ ಮೇಲೆ ಕೇಸು, ಕೇಸ್ ಮೇಲೆ ಕೇಸು ಆಗಿಬಿಟ್ಟು ಒಂದು ದಿವಸ ರೌಡಿ ಶೀಟ್ ಅಂತ ಪಟ್ಟನೂ ಸಿಕ್ತು. ಮನೇಲಿ ಅಪ್ಪ ಒಳ್ಳೆ ಮಗ ಒಳ್ಳೆ ಕೆಲಸ ಮಾಡಬೇಕು ಬೇರೆ ಬೇರೆ ಆಸೆ ಇರುತ್ತಲ್ವ, ಆದರೆ ನಂಗೆ ಸಿಕ್ಕಂತಹ ಹೆಸರೇ ಆ ಟೈಮಲ್ಲಿ ಹಂಡೇಲ್ ವಿಶ್ವ ಅಂತ, ವಿಶ್ವ ಅಲಿಯಾಸ್ ಹಂಡೇಲ್ ವಿಶ್ವ, ವಿಶ್ವ ಅಲಿಯಾಸ್ ಹಂಡೇಲ್ ವಿಶ್ವ. ಸೊ ನಾನು ಊರಿಗೆ ಬಂದೆ, ಬೆಂಗಳೂರಿಂದ ಊರಿಗೂ ಬಂದೆ. ಊರಿಗೆ ಬಂದಮೇಲೆ ನನ್ನ ಅಣ್ಣನ ಕ್ಯಾಟ್ರಿಂಗಲ್ಲಿ ನಾನು ಕೆಲಸ ಮಾಡ್ತಿದ್ದೆ, ಪ್ಲೇಟ್ ತೊಳಿತಾ ಇದ್ದೆ, ಎಲ್ಲನೂ ಮಾಡ್ತಿದ್ದೆ. ಇದೇ ಒಂದು ಟೈಮಲ್ಲಿ ನನಗೇನಾಯ್ತು ಅಂತ ಗೊತ್ತಿಲ್ಲ, ನನ್ನ ಮನಸ್ಸಿಗೊಂದು ಆಸೆ ಮೂಡ್ತು, ಪವಿತ್ರವಾದ ಶಬರಿಮಲೆಗೆ ಯಾತ್ರೆ ಹೋಗಬೇಕಂತ ಒಂದು ಆಸೆ ಬಂತು. ಸೊ ಅದರ ಆಸೆ ಥರನೇ ನಾನು ಶಬರಿಮಲೆ ವ್ರತನೂ ಧರಿಸಿದೆ, ಮಾಲಾಧಾರಿಯಾಗಿದ್ದೆ, ಕನ್ಯಾಸ್ವಾಮಿ ಆಗಿದ್ದೆ. ಅದೇ ಹೊತ್ತಲ್ಲಿ ಏನೋ ಆ ದೇವರ ಆಶೀರ್ವಾದದಂತೆ ಕೊಲ್ಲೂರಿಂದ ನಡ್ಕೊಂಡು ಹೋದೆ 970 something kilometers. ಫಸ್ಟ್ ಟೈಮ್ ನಾನು ಅದನ್ನು ಯೋಚನೆಯೂ ಮಾಡಿರಲಿಲ್ಲ. 970 something kilometers ಆಗೋದು, 22 ದಿನ ನಡ್ಕೊಂಡು ಶಬರಿಮಲೆ ಯಾತ್ರೆ ಮಾಡಿದೆ. ಅದಾದಮೇಲೆ ನನ್ನ ಲೈಫಲ್ಲಿ ಬೇರೆ ಬೇರೆ ರೀತಿ ಒಂದು ಚಿಕ್ಕ ಚಿಕ್ಕ ಟರ್ನಿಂಗ್ ಪಾಯಿಂಟ್ ಶುರುವಾಗಕ್ಕೆ ಶುರುವಾಯಿತು. ಊರಿಗೆ ಬಂದವನು ಕ್ಯಾಟ್ರಿಂಗಲ್ಲಿ ಕೆಲಸ ಮಾಡ್ತಿದ್ದವನು, ಅಣ್ಣನ ಕ್ಯಾಟ್ರಿಂಗಲ್ಲಿ ಕೆಲಸ ಮಾಡಿ ಪ್ಲೇಟಲ್ಲೇ ತೊಳಿತಾ ಇದ್ದವನು. ಒಂದು ಕಡೆ ಕೇಸ್ ಇದೆ, ಕೇಸ್ ನಡೀತಾನೆ ಇರುತ್ತೆ, ಇದ್ರ ಜೊತೆ ನಾಟಕದ ಹವ್ಯಾಸನೂ ತುಂಬ ಜಾಸ್ತಿ ಆಯಿತು. ನಾಟಕ ಮಾಡಬೇಕು, ನಾಟಕ ಮಾಡಬೇಕು, ನಾಟಕ ಮಾಡಬೇಕಂತ, ಆ್ಯಕ್ಟಿಂಗ್ ಮಾಡಬೇಕಂತ, ಆ್ಯಕ್ಟಿಂಗಲ್ಲಿ ಏನಾದರೂ ಒಂದು ಮಾಡಬೇಕಂತ. ಸೊ ಮೂಡುಬಿದ್ರಲ್ಲಿ ಒಂದು ಪಿಂಗಾರ ಕಲಾವಿದರು ಅಂತ ಒಂದು ನಾಟಕ ತಂಡ ಇತ್ತು, ಮಣಿ ಕೋಟೆಬಾಗಿಲಿಯವರ ಸಾರಥ್ಯದಲ್ಲಿ. ಪಿಂಗಾರ ತಂಡ ನನಗೊಂದು ಹೊಸ ಅಲೆನ ಕೊಡ್ತು. ಅಂದರೆ ಈ ಆ್ಯಕ್ಟಿಂಗ್ ಮಾಡಬೇಕು ಮಾಡಬೇಕು ಅಂತ ನಾನು ಬಯಸ್ತಾ ಇದ್ದವನಿಗೆ ಪಿಂಗಾರ ತಂಡ ಒಂದು ಒಳ್ಳೆ ವೇದಿಕೆ ಮಾಡಿಕೊಡ್ತು. ಇದ್ರ ಜೊತೆ ನಾನು ಸಿಸಿ ಕ್ಯಾಮರಾ ಬಿಸ್ನೆಸ್ಸು ಸ್ಟಾರ್ಟ್ ಮಾಡಿದೆ ಮೂಡುಬಿದ್ರೆಯಲ್ಲಿ. ಸೊ ನನ್ನ ಟೈಮ್ ಹೆಂಗಿತ್ತಂದರೆ ಕೆಲಸ ಬಿಟ್ಟು ಊರಿಗೆ ಬಂದೆ, ರೌಡಿ ಶೀಟರ್ ಆಗಿದ್ದೆ, ಇದ್ರ ಜೊತೆ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ. ಬಿಸ್ನೆಸ್ ಸಖತ್ತಾಗಿ ಇಂಪ್ರೂವ್ ಆಯಿತು. ಸಿಸಿ ಕ್ಯಾಮರಾ ಅನ್ನೋದು ಏನಂತಲೇ ಗೊತ್ತಿಲ್ದಿರೋ ಟೈಮಲ್ಲಿ ನಾನು ಸಿಸಿ ಕ್ಯಾಮರಾ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ, ವಿಶ್ವ ಸೆಕ್ಯೂರಿಟಿ ಸಿಸ್ಟಮ್ಸ್ ಅಂತ. ಸೊ ಎಲ್ಲ ಕಡೆ ಸಿಸಿ ಕ್ಯಾಮರಾ ಹಾಕೋಕ್ಕೆ ಶುರು ಮಾಡಿದೆ, ಒಳ್ಳೆ ಇನ್ಕಮ್ ಬರ್ತಾ ಇತ್ತು. ಬಟ್ ಆ ಇನ್ಕಮನ್ನು ನಾನು ಸೇವಿಂಗ್ಸ್ ಮಾಡ್ತಿರಲಿಲ್ಲ, ಬಿಕಾಸ್ ನನ್ನ ಪ್ಯಾಷನ್ ಬಂದುಬಿಟ್ಟು ಬಿಸ್ನೆಸ್ ಮಾಡಬೇಕಂತಿರಲಿಲ್ಲ. ಸಿಸಿ ಕ್ಯಾಮರಾದಲ್ಲಿ ಬಿಸ್ನೆಸ್ ಮಾಡಿ ನನ್ನ ಲೈಫ್ ಕಟ್ಕೋಬೇಕಂತಿರಲಿಲ್ಲ, ನನಗೇನೋ ಬೇರೆ ಸಾಧನೆ ಮಾಡ್ಬೇಕಂತ ತುಂಬ ಆಸೆ ಆಗ್ತಿತ್ತು, ಆ್ಯಕ್ಟಿಂಗಲ್ಲಿ ಏನಾದರೂ ಮಾಡಬೇಕಂತ. ಸೊ ಸೇವಿಂಗ್ಸ್ ಏನು ಮಾಡ್ತಾ ಇರಲಿಲ್ಲ. ಇದ್ರ ಜೊತೆ ಮನೆಯಲ್ಲಿ ಆಬ್ವಿಯಸ್ಲಿ ಕಿರಿಕಿರಿ ಆಗೇ ಆಗುತ್ತೆ, ಏನು ಮಾಡ್ತಿದ್ಯಾ ಅಂತ. ನನ್ನ ಭಾವನ ಹೋಟ್ಲಿತ್ತು ಸಿಂಗಾಪುರಲ್ಲಿ, ಆ ಹೋಟ್ಲಿಗೆ ಹೋಗಬೇಕು, ಆ ಹೋಟ್ಲಲ್ಲಿ ಹೋದರೆ ನಿಂಗೆ ಒಳ್ಳೆ ಸಂಬಳ ಇರುತ್ತೆ, ಮೋರ್ ದೆನ್ 3 lakh something ಸಂಬಳ ಇರುತ್ತೆ ಸಿಂಗಾಪುರಲ್ಲಿ ಹೋಟ್ಲ್ ಇತ್ತು. ಹೌದು, ಅದಕ್ಕೂ ಹೋಗಿಲ್ಲ. ನನ್ನ ಕ್ಲೋಸ್ ಫ್ರೆಂಡ್ ದುಬೈಯಲ್ಲಿ ಅವನು ಒಳ್ಳೆ ಕೆಲಸದಲ್ಲಿದ್ದ, ಜಾಬಲ್ಲಿದ್ದ. ಸೊ ಅವ್ನು ಕೆಲಸ ಕೊಡಿಸ್ತೀನಿ ಅಂತ ಹೇಳಿದೆ, ಬ್ಯಾಂಕಲ್ಲಿ ಕೆಲಸ ಕೊಡಿಸ್ತೀನಂತ. ಸೊ ಅಲ್ಲಿಗೂ ಹೋಗಿಲ್ಲ ನಾನು, ಎಲ್ಲ ನಾನು ಬಿಡ್ತಾ ಬಂದೆ. ಏನಕ್ಕೆ ನಾನು ಈ ಜಾಬನ್ನೆಲ್ಲ ಬಿಡ್ತಾ ಬಂದೆ ಅಂದರೆ, ಏನಾದರೂ ಒಂದು ಬೇರೆ ರೀತಿ ನನ್ನ ಪ್ಯಾಷನ್ ಹಿಡ್ಕೊಂಡು ಹೋಗಬೇಕು. ಬಿಕಾಸ್ ತುಂಬ ಜನ ನೋಡಿದ್ದೀನಿ ಪ್ಯಾಷನ್ ಬಿಟ್ಟು ಲೈಫಲ್ಲಿ ಏನೋ ಒಂದು ಸಾಧನೆ ಮಾಡಬೇಕು, ಅಂದರೆ ಕೆಲಸ ಮಾಡ್ತಾನೆ ಏನೋ ಒಂದು ಮಾಡಬೇಕಂತ ಹೊರಟವರು ಸ್ವಲ್ಪ ಟೈಮ್ ಆದಮೇಲೆ ಅವ್ರ ಪ್ಯಾಷನ್ಗೋಸ್ಕರ ನಾನು ಏನನ್ನೆಲ್ಲ ಬಿಟ್ಟೆ ಅಂತ, ಪ್ಯಾಷನ್ ಕಳ್ಕೊಂಡೆ ಅಂತ ಅವ್ರ ಮನಸ್ಸಲ್ಲಿ ಒಂದು ಫೀಲ್ ಇರ್ತಾ ಇತ್ತು. ಸೊ ಅದು ನನಗೆ ಬರಬಾರ್ದಂತ ಪ್ಯಾಷನ್ಗೋಸ್ಕರ ನಾನು ತುಂಬ ಕಳ್ಕೊಂಡೆ. ನನ್ನ ಫ್ರೆಂಡ್ಸ್ ಇರ್ಬೋದು, ನನ್ನ ಫ್ಯಾಮಿಲಿ ಇರ್ಬೋದು, ನನ್ನ ಕೆಲಸ ಇರ್ಬೋದು, ನನ್ನ ಹಣ ಇರ್ಬೋದು, ಎಲ್ಲ ಕಳ್ಕೊಂಡೆ. ಬಟ್ ಏನೂ ಆಗ್ತಾ ಇರಲಿಲ್ಲ, ಬರೀ ನಾಟಕ ಮಾಡ್ತಾ ಇದ್ದೆ. ಅದನ್ನು ತೃಪ್ತಿ ಇತ್ತು, ಇಲ್ಲ ಅಂತ ಹೇಳಲ್ಲ. ಬಟ್ ಮನುಷ್ಯನಿಗೊಂದು ಆಸೆ ಇರುತ್ತೆ ಬೆಳಿಬೇಕಂತ, ಅದು ಆಗ್ತಾ ಇರಲಿಲ್ಲ. ಇದ್ರ ಮಧ್ಯೆ ಈ ಕಡೆ ಜಗಳ, ರೌಡಿ ಶೀಟರು, ಕೋರ್ಟು, ಕೇಸು ಎಲ್ಲ ಅಟೆಂಡ್ ಮಾಡ್ತಾ ಇದ್ದೆ, ಒಬ್ಬನೇ ಹೋಗ್ತಾ ಇದ್ದೆ. ನೋಡಿ, ಜಗಳ ಮಾಡಬೇಕಾದ್ರೆ ಯಾರಿಗೋಸ್ಕರನೂ ಜಗಳ ಮಾಡ್ತೀವಿ, ಫ್ರೆಂಡ್ಸ್ ಇರ್ಬೋದು ಅಥವಾ ಬೇರೆ ಬೇರೆ ರೀಸನ್ ಇರ್ಬೋದು, ಏನಕ್ಕೂ ಜಗಳ ಮಾಡ್ತೀವಿ. ಆದರೆ ಆ ಒಂದು ಸಂಬಂಧದ ಬೆಲೆನ ಅಂತ ಗೊತ್ತಾಗಿದ್ದು ನನಗೆ ಕಮಿಷನರ್ ಆಫೀಸ್ ಹೋಗಬೇಕಾದ್ರೆ. ಯಾಕೆಂದರೆ ನಾನು ಹೋಗ್ಬೇಕಾದ್ರೆ ಅಲ್ಲಿ ಬಾಂಡ್ ಬೇಕಿತ್ತು, 4 ಲಕ್ಷದ ಬಾಂಡ್. ಅದಕ್ಕೆ ಯಾರೂ ಇರಲಿಲ್ಲ ಬಾಂಡ್ ಕೊಡೋಕ್ಕೆ, ಆಗ ಬಂದಿದ್ದು ನನ್ನ ತಂದೆ ಮಾತ್ರ. ನನ್ನ ತಂದೆ ಬಾಂಡ್ ಕೊಡೋಕ್ಕೆ ಬರ್ತಾಯಿದ್ರು. ಸೊ ಹಾಗೆ ಹೋಗ್ತಾ ಇತ್ತು ಜೀವನ. ಈ ಥರ ನಡೀತಾ ಇರ್ಬೇಕಾದ್ರೆ ಡ್ರಾಮಾದಲ್ಲಿ ಒಳ್ಳೆ ಹೆಸರು ಮಾಡ್ತಾ ಇದ್ದೆ. ಪಿಂಗಾರ ತಂಡದಲ್ಲಿ ಇದ್ದುಕೊಂಡು ಲೋಕಲ್ ಡ್ರಾಮಾ ಮಾಡ್ತಾ ಇದ್ದೆ, ಎಲ್ಲ ಕಡೆ ತುಂಬ ಒಳ್ಳೆ ಹೆಸರು ಮಾಡ್ತಾ ಇದ್ದೆ. ಒಂದು ಭಗವದ್ಗೀತೆಯಲ್ಲಿ ಒಂದು ಮಾತಿದೆ, ಕರ್ಮಣ್ಯ ವಾದಿಕಾರಸ್ತೆ ಮಾ ಫಲೇಶು ಕದಾಚನ ಅಂತ. ಅಂದರೆ ನಿನ್ನ ಕರ್ಮನ ನೀನು ಮಾಡ್ತಾ ಇರು, ನಿನ್ನ ಕೆಲಸ ನೀನು ಮಾಡ್ತಾ ಇರು, ಪ್ರತಿಫಲದ ಅಪೇಕ್ಷೆ ಇರಬಾರ್ದಂತ.
ಅವಾಗ ಏನಾಗುತ್ತೆ ಅಂದರೆ ನಿನ್ನ ಹಣೆಯಲ್ಲಿ ಏನು ಬರ್ದಿರುತ್ತೆ ಅದು ಖಂಡಿತವಾಗ್ಲೂ ನಿಂಗೆ ದಕ್ಕುತ್ತೆ. 5 ವರ್ಷ ಪಿಂಗಾರ ತಂಡದಲ್ಲಿ ತುಂಬಾ ಇಷ್ಟಪಟ್ಟು ಆಸೆಯಿಂದ ನನ್ನ ತಂಡ ಅಂತ ಅಲ್ಲಿ ಕೆಲಸ ಮಾಡ್ತಿರ್ಬೇಕಾರೆ ಕಾರಣಾಂತರಗಳಿಂದ ತಂಡ ನಿಂತೋಯ್ತು, ಸ್ಥಗಿತವಾಯಿತು, ಪಿಂಗಾರ ತಂಡ ನಿಂತೋಯ್ತು. ನಾನು ನಾಟಕನೇ ನಂಬ್ಕೊಂಡಿದ್ದೆ, ನಾನು ನಾಟಕ ಆ್ಯಕ್ಟಿಂಗ್ ಮಾಡಬೇಕಂತ. ಬಟ್ ಕಾರಣಾಂತರಗಳಿಂದ ನಿಂತೋದಾಗ ಮನಸ್ಸಿಗೆ ತುಂಬ ಘಾಸಿ ಆಯಿತು. ಅಯ್ಯೋ ದೇವ್ರೆ, ಈ ಥರ ಆಗೋಯ್ತಲ್ಲ, ಈ ಥರ ಆಗೋಯ್ತಲ್ಲ, ನನ್ನ ಕತೆ ಏನು, ನಾನು ಏನು ಮಾಡಲಿ ಅಂತ ತುಂಬ ಬೇಜಾರಾಗ್ತಿತ್ತು. ನಾನಾಗಲೇ ಹೇಳಿದ್ನಲ್ಲ, ಕರ್ಮಣ್ಯವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಋಣಾನುಬಂಧ ರೂಪೇಣ ಪಶುಪತ್ನಿ ವಸ್ತು ಸುತ ಆಲಯ. ಅಂದರೆ ಹಣೆಯಲ್ಲಿ ಏನೇನು ಬರೆದಿರುತ್ತೆ ಆ ಟೈಮಿಗೆ ಏನೇನು ಆಗಬೇಕು ಅದು ಆಗೇ ಆಗುತ್ತೆ. ಇನ್ನೊಂದೇನೆಂದರೆ ಮುಂದೆ ಏನೋ ಒಳ್ಳೇದಾಗಬೇಕು, ಮುಂದೆ ಏನೋ ಒಳ್ಳೇದು ಕಾದಿದೆ, ಅದಕ್ಕೋಸ್ಕರ ಇವತ್ತೇನೋ ಒಂದು ಘಟನೆ ನಡೆದಿದೆ, ಅದು ಕೆಟ್ಟದಾಗಿರ್ಬೋದು ಒಳ್ಳೇದಾಗಿರ್ಬೋದು, ಮುಂದೆ ನಡೆಯುವಂಥ ಒಳ್ಳೆ ಘಟನೆಗೆ ಅದು ಕೊಂಡಿ ಆಗಿರುತ್ತೆ. ಆ ಟೈಮಲ್ಲಿ ನಂಗೆ ಗೊತ್ತಾಗಿಲ್ಲ ಅದು. ಪಿಂಗಾರ ತಂಡ ನಿಂತೋಯ್ತು, ತುಂಬ ಬೇಜಾರಾಯಿತು, ಖಾಲಿ ಕೂತಿದ್ದೆ. ಚಿಕ್ಕ ಪುಟ್ಟ ಬೇರೆ ತಂಡಗಳಿಗೆ ಕರೆದ್ರು ಹೋದೆ, ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ, ಅಲ್ಲೂ ಬೇಜಾರಾಯಿತು. ಬೇರೆ ಬೇರೆ ಹೆಸರು ಬಂತು, ಇವನು ಯಾವ ವಿಶ್ವ ಯಾವ ನಾಟಕ ತಂಡಕ್ಕೆ ಹೋಗ್ತಾನೆ, ಆ ನಾಟಕ ತಂಡನೇ ಒಡೆದೋಗುತ್ತಂತ ಒಳ್ಳೆ ಹಣೆಪಟ್ಟಿ ಸಿಕ್ತು. ಒಂದು ಕಡೆ ರೌಡಿ ಶೀಟ್ರನ್ನ ಹಣೆಪಟ್ಟಿ, ನಾಟಕ ಫೀಲ್ಡಲ್ಲಿ ನಾಟಕ ತಂಡ ಒಡೆದೋಗುತ್ತೆ ಐರನ್ ಲೆಗ್ ಅನ್ನೋಂಥ ಹಣೆಪಟ್ಟಿ. ಬೇರೆ ಬೇರೆ ತಂಡಕ್ಕೆ ಹೋದ್ರೆ ತಂಡ ಈ ಥರ ಈ ಥರ ಕಾರಣಾಂತರಗಳಿಂದ ನಿಂತೋಗ್ತಾ ಇತ್ತು. ಇಷ್ಟೊತ್ತಿಗೆ ನನಗೆ ಕೈಬೀಸಿ ನನ್ನ ಒಂದು ಏನು ಹೇಳ್ತೀವಿ, ನನ್ನ ಒಂದು ಲೈಫ್ಗೆ ದೊಡ್ಡ ಮಟ್ಟದ ನನ್ನೊಂದು ಈ ಒಂದು ಸಾಧ್ಯ, ಇವತ್ತು ನಾನು ಇಲ್ಲಿ ಕೂತಿದ್ದೀನಿ ಸಾ ಏನೋ ಒಂದು ಮಾಡಿದ್ದೀನಿ ಅಂದರೆ ಅದಕ್ಕೊಂದು ದೊಡ್ಡ ಅಲೆಯಾಗಿ ನನಗೆ ಬೀಸಿದ್ದಂದರೆ ತುಳಿಯರ್ ತುಡರ್ ಕಲಾತಂಡ ಸುರತ್ಕಲ್. ಎಲ್ಲೋ ಒಂದು ನಾಟಕ ಮಾಡಿ ಸುರತ್ಕಲಲ್ಲಿ ಒಂದು ನಾಟಕ ಮಾಡ್ತಿದ್ದೆ. ಆ ಟೈಮಲ್ಲಿ ನನ್ನ ತುಳಿಯರ್ ತುಡರ್ ಕಲಾತಂಡದ ನನ್ನ ಮಾತೃ ತಂಡ ಅಂತಲೇ ಹೇಳ್ತೀನಿ, ಬಿಕಾಸ್ ನಾನು ಇವತ್ತು ಏನಿದ್ದೀನಿ ಅದೇ ತಂಡದಿಂದ ಇರೋದು. ಸೊ ಆ ತಂಡದ ಮಾಲೀಕರಾದಂತಹ ಮಧು ಬಂಗೇರ ಸುರತ್ಕಲ್ ಇವರು ನನ್ನನ್ನು ನೋಡಿದರು, ಆ್ಯಕ್ಟಿಂಗ್ ಮಾಡ್ತಿದ್ದೆ, ಬಯ್ಯಮ್ಮಲ್ಲಿಗೆ ನಾಟಕ ಮಾಡ್ತಿದ್ದೆ, ನೋಡಿದರು. ನೋಡಿ ಮರುದಿವಸನ ಕಾಲ್ ಮಾಡಿದರು, ವಿಶ್ವ ಅವರೇ ನೀವು ಈ ಥರ ಈ ಥರ ನಿಮ್ಮ ನಾಟಕ ನೋಡಿದೆ ನಮ್ಮ ಟೀಮಿಗೆ ಬರ್ತೀರಾ ಅಂತ ಕೇಳಿದರು. ತುಂಬ ಖುಷಿ ಆಯಿತು. ಒಂದು ನಾಟಕ ತಂಡದ ಓನರ್ ಅವ್ರಿಗೆ ನಾನು ಪರಿಚಯ ಇರಲಿಲ್ಲ, ನನಗೆ ಅವ್ರ ಪರಿಚಯ ಇತ್ತು, ಅವ್ರ ಟೀಮ್ನ ಡ್ರಾಮಲ್ಲ ತುಂಬ ನಾನು ಕೇಳಿದ್ದೆ. ಸೊ ಅವ್ರು ನನ್ನ ಕರೆದಾಗ ಆಬ್ವಿಯಸ್ಲಿ ನಂಗೆ ತುಂಬ ಖುಷಿ ಆಯಿತು. ಹೋದೆ ಒಂದು ಕಾಂಪಿಟೇಷನ್ ಡ್ರಾಮಕ್ಕಂತ ಹೋದವನು, ಆ ತಂಡದ ಭಾಗವಾಗಿ ಹೋದೆ, ಆ ತಂಡಕ್ಕೆ ಒಬ್ಬ ಸದಸ್ಯನಾಗಿ ಹೋದೆ. ಆ ಒಂದು ತಂಡ ನನ್ನ ತಂಡ ತುಳಿರ್ ತಂಡ ಅನ್ನೋದೊಂದು ಬರೀ ನಾಟಕಕ್ಕೆ ಸೀಮಿತವಾಗಿರಲಿಲ್ಲ, ಒಂದು ಮನೆ ಥರ ಇತ್ತು. ಆ ಮನೆಯ ಸದಸ್ಯನಾಗಿ ಹೋದೆ. ಅಲ್ಲೂ ಹೋಗ್ಬಿಟ್ಟು ಆ್ಯಕ್ಚುಲಿ ಏನಾಯ್ತಂದರೆ ತುಳಿರ್ ತುಡರ್ ಕಲಾ ತಂಡಕ್ಕೆ ಹೋಗಬೇಕಾದ್ರೆ ನನ್ನ ಜೀವನ ಹೇಗಿತ್ತಂದರೆ ಡಿಪ್ರೆಷನ್ ಇರ್ಬೋದು, ಕೋಪ ಇರ್ಬೋದು, ಎಲ್ಲ ಕಡೆ ಅಸಹ್ಯ, ಯಾರನ್ನು ಕಂಡ್ರೂ ನಂಬೋಕ್ಕಾಗಲ್ಲ, ಅತಿರೇಕದ ಕೋಪ ಕಂಟ್ರೋಲೇ ಮಾಡೋಕ್ಕಾಗಲ್ಲ, ಆ ಥರದ ಸ್ವಭಾವದ ವ್ಯಕ್ತಿಯಾಗಿದ್ದೆ ನಾನು. ಅದ್ರ ಜೊತೆ ಐರನ್ ಲೆಗ್, ಇವನು ಹೋದ ನಾಟಕ ತಂಡ ನಿಂತೋಗುತ್ತೆ ಅನ್ನೋಂಥ ಹಣೆಪಟ್ಟಿದ್ದರೂ ಕೂಡ ಅದನ್ನೆಲ್ಲ ಪಕ್ಕಕ್ಕಿಟ್ಟು ಇವನೊಬ್ಬ ಕಲಾವಿದ, ಇವನ ಜೊತೆ ಇವನ ಹತ್ರ ಏನೋ ಇದೆ ಅಂತ ನನ್ನಲ್ಲಿ ನಂಬಿಕೆ ಇಟ್ಟು ನನ್ನನ್ನು ಮಧುವಣ್ಣ ಕರೆದ್ರು ಹೋದೆ. ಆದರೆ ಅಲ್ಲಿ ಹೋದರೂ ಕೂಡ ಆ ತಂಡದಲ್ಲೂ ಹೋದರೂ ಕೂಡ ಇದೇನಾಗುತ್ತೆ ಅಂದರೆ ಪ್ರೀತಿ ಜಾಸ್ತಿ ಆದಾಗ ಜಗಳನೂ ಜಾಸ್ತಿ ಆಗುತ್ತೆ ಅಂತ ಒಂದೊಂದು ಸಲ. ಸೊ ಅಲ್ಲಿ ಹೋದರೂ ಕೂಡ ಒಂದು ಜಗಳ ಆಯಿತು. ನಾನು ಅಂದ್ಕೊಂಡೆ ಇಲ್ಲೂ ನನ್ನ ಕತೆ ಮುಗೀತು, ನನ್ನ ಹಣೆಯಲ್ಲಿ ಇಷ್ಟೇ ಬರೆದಿದ್ದು, ನಾನು ಹೋದ ತಂಡದಿಂದ ಏನಾದರೂ ಒಂದು ಕೆಟ್ಟದಾಗುತ್ತೆ ಅಂತ ತುಂಬ ಬೇಜಾರಲ್ಲಿದ್ದೆ. ಆದರೆ ಆ ತಂಡ ನನ್ನ ಕೈ ಬಿಟ್ಟಿಲ್ಲ, ಮಧುವಣ್ಣ ನನ್ನ ಕೈ ಬಿಟ್ಟಿಲ್ಲ. ಅವ್ರು ಕರೆದ್ರು ಏನೋ ಆಗಿದ್ದಾಗೋಯ್ತು, ಇನ್ನು ಈ ಥರ ಆಗಬಾರ್ದು, ನಾವಿದ್ದೀವಿ ನಿನ್ನ ಜೊತೆ, ನೀವು ಒಳ್ಳೆ ಕಲಾವಿದ, ನಿನ್ನಿಂದ ಏನೋ ಆಗುತ್ತೆ, ಏನೋ ಆಗಬಾರ್ದು, ನಡೆದೋಯ್ತು, ನೀನೇನು ಬೇಜಾರು ಮಾಡಬೇಡ ಅಂತ ನನಗೆ ಅವರು ಸಾಂತ್ವನ ಹೇಳಿ ತಂಡದಲ್ಲಿ ಅವರೇ ಕೂರಿಸ್ಕೊಂಡ್ರು. ಪ್ರತಿಯೊಬ್ಬರು ತಂಡದ ಆರ್ಟಿಸ್ಟ್ ನಂಗೆ ಸಪೋರ್ಟಿಗೆ ಬಂದರು. ಏನು ಈ ಥರನೇ ಇದ್ದಾರೆ ಅಂತ ನನಗೆ ಶಾಕ್ ಆಯಿತು. ನನ್ನನ್ನು ನಾನೇ ಬದಲು ಮಾಡಬೇಕನ್ನುವಂತಹ ಛಲ ಮೂಡ್ತು ನನ್ನ ಜೊತೆ. ಸೊ ಅದರಿಂದಾಗಿ ತುಂಬ ಕಷ್ಟಪಟ್ಟೆ, ನನ್ನ ತಂಡದಲ್ಲಿ ತುಂಬ ಕಷ್ಟಪಟ್ಟೆ. ನಾಟಕ ಚೆನ್ನಾಗಿ ಮಾಡಬೇಕು, ನಾಟಕ ಚೆನ್ನಾಗಿ ಮಾಡ್ತಿದ್ದು, ಒಳ್ಳೆ ಹೆಸರು ಬಂತು, ಶಾಂತಿನಗರ ಸೆಕೆಂಡ್ ಕ್ರಾಸ್ ನಾಟಕ ಬಂತು, ನನಗೊಂದು ಒಳ್ಳೆ ಲೈಫ್ ಸಿಕ್ತು. ಇನ್ನೇನು ಲೈಫೆಲ್ಲ ಚೇಂಜ್ ಆಗುತ್ತೆ, ತುಳಿಯರ್ ತುಡರ್ ತಂಡದಲ್ಲಿ ನನಗೊಂದು ಹೊಸ ಅಲೆ ಸಿಕ್ತು, ಹೊಸ ಬದುಕು ಸಿಕ್ತು ಅಂತ ತುಂಬ ಆಸೆಯಲ್ಲಿದ್ದೆ. ಆದರೆ ಅಷ್ಟೊತ್ತಿಗೆ ಒಂದು ಘಟನೆ ನಡೀತು. ಡ್ರಗ್ಸ್ ತೆಗೊಂಡು ಆ್ಯಕ್ಟಿಂಗ್ ಮಾಡಿ ಹೇಳಕ್ಕೆ ಶುರು ಮಾಡಿ ಹೇಳಕ್ಕೆ